ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಬ್ಯಾನರ್ ಚೇಂಜು, ರಕ್ಷಿತ ಫಿಲ್ಮ್ ಫ್ಯಾಕ್ಟ್ರಿ. ನಮ್ಮನೆ ಹುಡುಗನ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಲವ್ ಸ್ಟೋರಿ ಈಗ ನೋಡಿದೆಲ್ಲ, ನೀನು ಟೈಟಲ್ ಲಾಂಚ್ ಮಾಡಿದ್ದು, ಮೋಷನ್ ಪೋಸ್ಟ್ ಲಾಂಚ್ ಮಾಡಿದ್ದು, ಅದನ್ನೇದಾಗಿ ಯೋಗರಾಜ್ ಭಟ್ರ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅಂಡ್ ಯಾಕೆಂದರೆ ಒಬ್ಬ ಯಾವುದೇ ಒಬ್ಬ ಕಲಾವಿದ ಆಗಲಿ, ಯಾವುದೇ ಒಬ್ಬ ಆರ್ಟಿಸ್ಟ್ ಆಗಲಿ, ಯಾರೇ ಆಗಲಿ, ಕಲಾವಿದರು ಹುಟ್ಟಾಕಿದ ಒಬ್ಬ ನಿರ್ದೇಶಕ. ಸೊ ಅದಕ್ಕೆ ನಾನು ಭಟ್ರ ಕೈಲಿ ಇವತ್ತು ಕರೆದ್ಬಿಟ್ಟು ಅವ್ರ ಕೈಲಿ ಮಾಡಿಸ್ದೆ. ಯಾಕಂದರೆ ಯಾವತ್ತು ಡೈರೆಕ್ಟರ್ಗಳ ಬ್ಲೆಸ್ಸಿಂಗ್ಸು ಆ್ಯಂಡ್ ಹೊಸ ಹುಡುಗರಿಗೆ ಬರಬೇಕಾದ್ರೆ ಡೈರೆಕ್ಟರ್ಗಳದ್ದು ಒಂದೊಂದು ಐಡಿಯಾಸ್ಗಳಿರ್ತಾವಲ್ಲ, ಸೊ ಅವ್ರಗಳ ಬ್ಲೆಸ್ಸಿಂಗ್ ಮಾಡೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಭಟ್ರ ಕರೆದ್ಬಿಟ್ಟು ಮಾಡಿಸ್ದೆ. ಸೊ ಅವ್ರ ಬ್ಲೆಸ್ಸಿಂಗ್ ಯಾವಾಗಲೂ ನಮ್ಮ ಹುಡುಗನಿಗೆ ಇರಲಿ ಅಂತ ಮೊದಲನೇದಾಗಿ ಕೇಳ್ಕೊಂತೀನಿ. ಸೊ ಥ್ಯಾಂಕ್ಸ್ ಟು ಭಟ್ರ ಸಾಹೇಬ್ರಿಗೆ. ಸೊ ಆ್ಯಂಡ್ ಇದು ಬಂದ್ಬಿಟ್ಟು ಲವ್ ಸ್ಟೋರಿ. ಲವ್ ಸ್ಟೋರಿ ಅಂದರೆ ನಿಮಗೆ ಅದು ಎಲ್ಲೋ ಒಂದು ಕಡೆ ನಡೆದಿದ್ದು ಟ್ರೂ ಲವ್ ಸ್ಟೋರಿ ಇದು. ಸೊ ಅದಕ್ಕೆ ಟೈಟ್ಲ್ ಹಂಗೆ ಇಟ್ಟಿದ್ದೀನಿ. ಸಡನ್ಲಿ ಏನಾದರೂ ಹೇಳಿದ್ರೆ ಅದನ್ನ ಏಕಲವ್ಯ ಅಂತ ಬರುತ್ತೆ ನಿಮಗೆ. ಸಿನಿಮಾ ನೋಡಿದಾಗಲೂ ಅದು ಏಕಲವ್ಯ ಅಂತ, ಏಕಲವ್ಯ ಅಂತ ಡಬಲ್ ಡಬಲ್ ನೇಮ್ ಬರುತ್ತೆ ನಿಮಗೆ. ಅಂದರೆ ಒಂದು ಹೇಳಿದ್ರೆ ಪ್ರೊನೌನ್ಸ್ ಮಾಡಿದ್ರೆ ಏಕಲವ್ಯ, ಅದನ್ನು ನೋಡಿದ್ರೆ ಏಕಲವ್ಯ, ಒಂದು ಪ್ರೀತಿ ಕತೆ ಆ್ಯಕ್ಚುಲಿ. ಸೊ ಆ ಥರದೊಂದು ಕತೆ, ಮ್ಯೂಸಿಕ್ ಬೇಸಿಕ್ ಮ್ಯೂಸಿಕ್ ಲವ್ ಸ್ಟೋರಿ. ತುಂಬ ಮ್ಯೂಸಿಕ್ ಅಂದರೆ ಆ್ಯಕ್ಷನ್ ಇದ್ದೇ ಇರುತ್ತೆ, ತುಂಬ ಆ್ಯಕ್ಷನ್ ಇಟ್ಟಿದ್ದೀನಿ ಸರಿ. ಸೊ ಮ್ಯೂಸಿಕಲಿ ಲವ್ ಸ್ಟೋರಿ ಮಾಡ್ತೀವಿ, ಅದು ನಮ್ಮ ಮೇಡಮರು ಫಿಲ್ಮ್ ಫ್ಯಾಕ್ಟ್ರಿಲಿ ಮಾಡ್ತಿದ್ದಾರೆ. ಇನ್ನೇನು ಹೇಳ್ಬೇಕು, ಅದೆಲ್ಲ ಸಿನಿಮಾ ರಿಲೀಸ್ ಆದಮೇಲೆ ಕೇಳಮ್ಮ. ನೀನು ಸಿನಿಮಾ ರಿಲೀಸ್ ಆಗಲಿ, ಸಿನಿಮಾ ರಿಲೀಸ್ ಆದ್ಮೇಲೆ ಕೇಳಕ ನೋಡ್ಕ, ಅದನ್ನ ಯಾರು ಬರ್ತಾರೆ ಕೇಸ್ ಹಾಕಕ್ಕೆ ಅವಾಗ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಂದ ಬೇಸಿಕಲಿ ಟೈಟ್ಲಲ್ಲೇ ಗೊತ್ತಾಗುತ್ತೆ ನಿಮಗೆ ಸ್ಟೋರಿ. ಏಕಲವ್ಯ ಮೀನ್ಸ್ ಗೊತ್ತೇ ಇದೆ ಹಿಸ್ಟ್ರಿ. ಓಕೆ, ಗುರು ಮತ್ತು ಶಿಷ್ಯಂದು ಅಲ್ಲ ಎನಿವೆ, ಏಕಲವ್ಯನ ನೋಡೋಣ. ಹುಡುಕ್ತಾ ಇದ್ದೀನಿ ಈಗ, ಸಡನ್ ಏನಿಲ್ಲ, ಈಗ ನಾಳೆಯಿಂದ ಹುಡುಕ್ತಾ ಸ್ಟಾರ್ಟ್ ಮಾಡಿದ್ದೀನಿ, ಹುಡುಕ್ತಾ ಇದ್ದೀನಿ. ಅದು ಬರುತ್ತೆ ಒಂದ್ಸರಿ, ಅನೌನ್ಸ್ ಮಾಡ್ತೀನಿ. ಅಲ್ಲ ಇರ್ತಾರೆ, ಆಮೇಲೆ ಕ್ಯಾರೆಕ್ಟರ್ಗಳಿಲ್ಲದೆ ಹೆಂಗೆ ಮಾಡೋಕ್ಕೆ, ಅಪ್ಪ ಅಮ್ಮ ಬಂದು ಬೆಳಗ್ಗೆ ಲವ್ ಸ್ಟೋರಿ, ಲವ್ ಸ್ಟೋರಿ ಅಂದಮೇಲೆ ಮಾಡಲೇಬೇಕಲ್ವೇ. ಅದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ, ಏಕಲವ್ಯ ಅಂತಂದ್ರೆ ಒಂದು ಪ್ರೇಮ ಕತೆ ನಿಮಗೆ. ಸೊ ಮೀನಿಂಗ್ ಡಬಲ್ ಮೀನಿಂಗ್, ಏಕಲವ್ಯ ಇಸ್ ಮಾಸ್, ಏಕಲವ್ಯ ಇಸ್ ಕ್ಲಾಸ್, ಮ್ಯೂಸಿಕಲ್ ಲವ್ ಸ್ಟೋರಿ ಎರಡು ಇದಿರುತ್ತೆ. ಗೊತ್ತಿಲ್ಲ ಕಣೋ, ನೀನೇ ನೋಡ್ಕೋಬೇಕು ಅದನ್ನ. ಎಲ್ಲ ನಾನು ಮಗನ ಲೇಯ್ ಮಗನೇ ಮಾಡ್ತಾ ಇದ್ದೀನಿ ಅಂದರೆ, ಹೊಸ ಹುಡುಗಿನ ಹಾಕ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಕಂದ. ಅಂದರೆ ಈ ಸರಿ ಎಲ್ಲರೂ ಬೈತಿದ್ರಲ್ಲ, ಹೊಸ ಹುಡುಗಿರನ್ನ ಹಾಕಿ, ಇದು ಕರ್ನಾಟಕದ ಹೀರೋನ್ಗಳನ್ನ ಹಾಕಿ, ಕನ್ನಡದ ಹುಡುಗಿರನ್ನ ಹಾಕಿ ಅಂತ ಬೈತಾ ಇದ್ರಲ್ಲ. ಸೊ ಆ ಇದರಲ್ಲಿ ಹೊಸ ಹುಡುಗಿನ ಹುಡುಕ್ತಾ ಇದ್ದೀನಿ, ಸರ್ಚಿಂಗ್ ನಡೀತಾ ಇದೆ. ಸುಮಾರು ಜನ ನೋಡಿದ್ದೀವಿ, ಇಲ್ಲಿ ಟ್ರೈ ಅಂದರೆ ಯಾರಾದರೂ ಆ ಥರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇಲ್ಲೇ ಇಂಟ್ರೊಡ್ಯೂಸ್ ಮಾಡ್ತೀವಿ ಮಗನೆ. ಈಗ ಸ್ಟಾರ್ಟ್ ಕಂದ, ನೆಕ್ಸ್ಟ್ ಮಂತಿಂದ ಶುರು, ಏಪ್ರಿಲ್. ಈಗ ಐ ತಿಂಕ್ ಇನ್ನೂ ಟೈಮ್ ಆಗಿಲ್ಲ, ಈಗ ನಾಳೆ ಏಪ್ರಿಲ್ ತಿಂಗಳಿಂದ ಸ್ಟಾರ್ಟು. ಐ ತಿಂಕ್ 10ನೇ ತಾರೀಕು ಇಲ್ಲ ಹಬ್ಬ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಶೆಡ್ಯೂಲ್. ಯಾಕಂದ್ರೆ ನಮ್ಮ ಹುಡುಗರ ಜೊತೆಲೇ ಇರ್ತೀನಿ, ತೊಂದರೆ ಇಲ್ಲ. ಕರ್ಕೊಂಡು ಸುತ್ತ ಕ್ಯಾಮ್ರಾ ಇಟ್ಕೊಂಡು ಹೋಯ್ತಾ ಇರ್ಬೋದು, ಏನು ತೊಂದರೆ ಇಲ್ಲ. ಪ್ರಿಪ್ರೇಷನ್ ಚೆನ್ನಾಗಿದೆ, ಇಟ್ಸ್ ಗುಡ್ ಪ್ರಿಪ್ರೇಷನ್, ಚೆನ್ನಾಗಿ ಮಾಡಿದ್ವಿ ಪ್ರಿಪ್ರೇಷನ್ಸ್ ಎಲ್ಲ. ಇನ್ನು ಅರ್ಜುನ್ ಅವರು ಸಾಂಗ್ ಹೇಳಬೇಕು ಅಂದರೆ, ಇದೊಂದು ಬಿಟ್ಟೇ ಹೊರಗಡೆ ಕಂಟ್ರಿಲ್ ಮಾಡಿದ್ದು ಬುದ್ಧ ಆರ್ಕೆಸ್ಟ್ರಾ ಅಂದ್ಬಿಟ್ಟು, ನಿಮಗೆ ಸಿಂಫೋನಿ ಆರ್ಕೆಸ್ಟ್ರಾ ಫಸ್ಟ್ ಟೈಮ್ ಮಾಡಿದ್ದು, ಎಲ್ಲ ಸಿಂಫೋನಿ ಆರ್ಕೆಸ್ಟ್ರಾ ಇದು ಆ್ಯಕ್ಚುಲಿ. ಅದಾದಮೇಲೆ ಹರ್ಮನ್ ಮಲಿಕ್ ಆಡಿದ್ದು. ಸೊ ನಮ್ಗೆ ಆಲ್ರೆಡಿ 5 ಸಾಂಗ್ ಮಾಡಿದ್ದೀನಿ, ಇನ್ನೂ 2 ಸಾಂಗ್ ಮಾಡಬೇಕು, ಕಂಪೋಸಿಂಗ್ ನಡೀತಾ ಇದೆ. 5 ಸಾಂಗ್ ಮಾಡಿದ್ದೀವಿ ಆ್ಯಂಡ್ ಗೋಯಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಇಸ್ ಗುಡ್. ಇಲ್ಲ ಈ ಸರಿ ಭಟ್ರ ಬರೀತಾರೆ, ಆಮೇಲೆ ಪ್ರೇಮ್ ಬರೀತಿಯಾನೆ, ಆಮೇಲೆ ಕವಿರಾಜ್ ಬರೀತಿಯಾರೆ, ಆಮೇಲೆ ಇನ್ನೊಂದು ಹುಡುಗ, ಹೊಸ ಹುಡುಗ ನಮ್ಮ ಯಾರ ಮಗನೇ ಅವನು, ಯಾರ ನಮ್ಮ ಹುಡುಗರಿಲ್ಲ ಅಲ್ಲಿ, ಸಂತು ಸಂತೋಷ್ ನಾಯಕ್ ಬರೀತಿದ್ದಾರೆ. 5 ಜನ ಬರೀತಿದ್ವಿ. ಬಸ್ ಆಲ್ಮೋಸ್ಟ್ ಅಲ್ಲಿ ಯಾವುದೇ ಸಿನಿಮಾ ಮಾಡ್ಬೇಕಾದ್ರೆ ನಾವು ಬೇಸಿಕಲಿ ಹೊಸ ನಾನು ಹೊಸ್ಪನೆ ಇಲ್ಲಿಗೆ. ಅಂದರೆ ಲೈಕ್ ಒಂದು ವಿಲನ್ ಅಂತ ಸಿನಿಮಾ ಆಗೋಯ್ತು, ಆದ ತಕ್ಷಣ ನೆಕ್ಸ್ಟ್ ನಾನು ಸಿನಿಮಾ ಮಾಡ್ಬೇಕಾದ್ರೆ ನಾನು ಹೊಸ್ಪನೆ, ಹೊಸ ಹೆಜ್ಜೆನೆ ನನಗೆ. ಪ್ರೇಮ್ ಅಂತ ಒಬ್ಬ ಡೈರೆಕ್ಟರ್ ಅಂತ ಸೀಲ್ ಇರ್ಬೋದೇ ಕೂಡ, ಬಟ್ ಇದಕ್ಕೆ ನಾನು ಹೊಸ್ಪನೆ, ಅದ್ರ ಜೊತೆ ಇನ್ನೊಬ್ಬ ಹೊಸ್ಬನ ಜೊತೆ ಹೆಜ್ಜೆ ಹಾಕೊಂಡು ಹೋಗ್ತಾ ಇರ್ತೀನಿ. ಸೊ ಲೆಟ್ಸ್ ಸಿ ಡಿಸೈಡೆಡ್ ಪೀಪಲ್. ಅಂದರೆ ಅವರು ಜನಗಳ ಮುಂದೆ ನಾವೇನು ಮಾಡೋಕ್ಕಲ್ಲ, ನಮ್ಮದು ಎಷ್ಟು ಶ್ರದ್ಧೆಯಿಂದ
ಅವನ್ನ ತಗೊಂಡೋಗಿ ನಿಲ್ಸ್ಬೇಕು ಅಂತ ಎಷ್ಟು ನಮ್ಮ ಮೈಂಡ್ ಅಲ್ಲಿ ಏನೇನು ಇರುತ್ತೆ ಅಷ್ಟನ್ನು ತಗೊಂಡು ಪ್ರಯೋಗ ಮಾಡಿಬಿಡ್ತೀನಿ. ಸೊ ಇನ್ ಮಿಕ್ಕಿಲ್ ಒಪ್ಪೋದು ಬಿಡೋದು ಸೊ ಅವ್ರದ್ದು ಅಂದ್ರೆ ನಾನು ಹೊಸಬರು ಅನ್ನೋದಕ್ಕಿಂತ ಇಲ್ಲಿ ನಾನು ಒಬ್ಬ ಹೊಸ್ಪನೆ ಈ ಸಿನಿಮಾಗೆ, ನಾನು ಒಬ್ಬ ಹೊಸ್ಪನೆ ಯಾಕಂದ್ರೆ ನಾನು ಕರಿಯರ್ ಮಾಡಿದಾಗ ಹೊಸ್ಪ, ಎಕ್ಸ್ಕ್ಯೂಸ್ ಮಾಡಿದಾಗ ಹೊಸ, ಪ್ರತಿ ಸಿನಿಮಾ ಮಾಡಿದಾಗಲೂ ಹೊಸ್ಪನೆ. ಇದು ನಾನು ಎಕ್ಸ್ಕ್ಯೂಸ್ ಮಾಡಿದಾಗ ಎಲ್ಲರೂ ಹಂಗಂದ್ರು ಎಕ್ಸ್ಕ್ಯೂಸ್ ಮೀ ಟೈಟ್ಲ್ ಇಡ್ತಾರೆ, ಎಕ್ಸ್ಕ್ಯೂಸ್ ಮೀ ಟೈಟ್ಲ್ ಇಡ್ತಾರೆ, ಐ ತಿಂಕ್ ಮ್ಯೂಸಿಕಲ್ ಇದು ಮಾಡ್ತಾರೆ ಅಂತ. ಸೊ ಎಲ್ಲರೂ ಆಲ್ಮೋಸ್ಟ್ ಫ್ಯಾನ್ಸ್ಗಳೆಲ್ಲ ಕೇಳ್ತಿದ್ದಂಗೆ ಮತ್ತೆ ಲವ್ ಸ್ಟೋರಿ ಮಾಡಿ, ಮತ್ತೆ ಪ್ರೇಮ್ ಎಕ್ಸ್ಕ್ಯೂಸ್ ಮೀ ಟೂ ಮಾಡಿ, ಎಕ್ಸ್ಕ್ಯೂಸ್ ಮೀ ಟೂ ಮಾಡಿ ಅಂತ. ಟೂ ತ್ರೀ ಅಂತ ಮಾಡ್ಕೊಂಡು ಚೆನ್ನಾಗಿರಲ್ಲ ಮೇಲೆ ಅದು ಅಂತ ಇದಿರಲ್ಲ. ನಾನು ಅರ್ಜುನ್ ಡಿಸ್ಕಸ್ ಮಾಡ್ಬೇಕಾರೆ ಬೇಡ ಸರ್ ಇನ್ನೊಂದು ಬೇರೆ ಏನಾದರೂ ಮಾಡೋಕೆ ಹುಡುಕಿ ಸುಮಾರು 7-8 ಕತೆ ಹೇಳಿದ್ವಿ ನಮ್ಮ ಮೇಡಮ್ಗೆ, 7-8 ಕತೆ ಹೇಳಿದ್ವಿ ಕೂರಿಸ್ಕೊಂಡು ಸುಮಾರು ಒಂದು 4-5 ತಿಂಗಳಿಂದ ಸುಮಾರು ಕತೆಗಳು ಹೇಳಿ 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 ಕೊನೆಗೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅದು ಚೆನ್ನಾಗಿ ಫೈನಲ್ ಆಗಿ ಒಂದು ಒಪ್ಕೊಂಡ್ರು. ಸೊ ಅದನ್ನು ಸ್ಕ್ರೀನ್ ಪ್ಲೇ ಮಾಡಿ ಕರ್ಕೊಂಡೋಗಿ ಗೋವಾದಲ್ಲಿ ಕರ್ಕೊಂಡೋಗಿ ರೂಮ್ ಗೀಮ್ ಎಲ್ಲ ಹಾಕ್ಕೊಟ್ರು ನಮಗೆ, ಚೆನ್ನಾಗಿ ಖರ್ಚು ಗಿರ್ಚೆಲ್ಲ ಮಾಡಿ ಚೆನ್ನಾಗಿ ಹುಡುಗರೆಲ್ಲ ಹಾಕೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಚೆನ್ನಾಗಿ ಸಾಂಗ್ ಎಲ್ಲ ಮಾಡಿದ್ದೀವಿ ಗುರುಗೆ, ತೊಂದರೆ ಇಲ್ಲ. ಹಂಗನ್ಬಿಟ್ಟು ಬೇರೆ ಪ್ರೊಡ್ಯೂಸರು ನಮ್ಮ ಪ್ರೊಡ್ಯೂಸರ್ ಅಂತ ಏನಿಲ್ಲ, ನಾವು ಸಿನಿಮಾ ಮಾಡೋದು ಮಾಡ್ತಾ ಇರ್ತೀವಿ, ನಾವೇನು ಟೆನ್ಷನ್ ತಗೊಳ್ಳಲ್ಲ. ಏಯ್ ಏನ್ರಿ ಹಿಂಗಂತೀರಿ ನೀವು, ಕತೆ ಒಪ್ಕೊಳ್ಳೇಬೇಕು ಅವರು, ಚೆನ್ನಾಗಿಲ್ಲ ಅಂತಂದ್ರೆ ಡಿಲೀಟ್ ಮಾಡ್ಬಿಡ್ತಾರೆ, ಅದಕ್ಕೆ ಚೆನ್ನಾಗಿರೋ ಕತೆ ಒಪ್ಕೋತಾರೆ. ಕತೆ ಮಾಡಿ ರಕ್ಷಿತ್ ಅವ್ರ ತಮ್ಮನ್ನ ಹಾಕಿದ್ದೀನಿ ನಾನು, ಸಾಮಾನ್ಯವಾಗಿ ಎಲ್ಲ ಹಂಗೇನೆ ಮಾಡೋದು. ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಬಾಸ್ ಯಾರಿಗೇ ಆಗಲಿ, ಈಗ ದೊಡ್ಡ ದೊಡ್ಡ ಕಲಾವಿದರನ್ನ ಹಾಕೋ ಸಿನಿಮಾ ಮಾಡ್ಬೇಕಾದ್ರೆ ಸ್ವಲ್ಪ ಕಮರ್ಷಿಯಲ್ ಟಚ್ಚು ಸ್ವಲ್ಪ ಇದನ್ನ ಹಾಕೊಂಡು ನಾವು ಚೇಂಜ್ ಮಾಡಲೇಬೇಕಾಗುತ್ತೆ. ಕೆಲವು ಅಂದರೆ ಆ ಫ್ಯಾನ್ಸ್ಗಳು ಕೆಲವು ಇಷ್ಟಪಡ್ತಾರೆ, ಕೆಲವು ಫೈಟ್ ಇಲ್ಲ ಅನ್ಬೋದು, ಕೆಲವು ಇದಿರ್ಬೋದು. ಆ ಥರದ ಸಿನಿಮಾಗಳಿಗೆ ಹೋದಾಗ ಎಲ್ಲೋ ಒಂದು ಕಡೆ ಒಂದಿನ ಹೋಗ್ಬೋದು, 2 ದಿನ ಹೋಗ್ಬೋದು. ಬಟ್ ಏನು ನಾವು ಕತೆಗಳು ಫಸ್ಟ್ ಮಾಡ್ಕೊಂಡು ಅದಾದಮೇಲೆ ಆ ಪಾತ್ರಕ್ಕೆ ಯಾರು ಶೂಟ್ ಆಗ್ತಾರೆ ತಗೊಂಬಂದು ಹಾಕೊಂಡು ಸಿನಿಮಾ ಮಾಡಿದ್ರೆ ಒಳ್ಳೇದು. ಈಗಿನ ಪರಿಸ್ಥಿತಿಲಿ ನಿಮಗೆ ಗೊತ್ತಿರೋಂಗೆ ಎಲ್ಲ ಕಂಟೆಂಟ್ ಓರಿಯೆಂಟೆಡ್, ಕತೆ ಇರಬೇಕು, ಕಂಟೆಂಟ್ ಚೆನ್ನಾಗಿರಬೇಕು, ಇದ್ರೆ ಯಾರನ್ನ ಬೇಕಾದ್ರೂ ನೋಡ್ತಾರೆ ಜನ. ಎಸ್ ಗುಡ್. ಒಂದೇನಪ್ಪ ಅಂದ್ರೆ ನಾನು ಫಸ್ಟ್ ರಾಣನ US ಕಳಿಸಿದ್ರು, ಇಂಜಿನಿಯರು, ಬೇಸಿಕ್ ಇಂಜಿನಿಯರ್ ಅವರು. US ಕಳಿಸ್ಬೇಕಾದ್ರೆ ನಾನು ಹೇಳಿದೆ ಯಾಕೆ US ಕಳಿಸ್ತೀರಾ, ಇಲ್ಲಿ ನಮ್ಮ ಗರಡಿಲಿ ಬಿಡಿ, ಯಾಕಂದ್ರೆ ಇದು ಮಣ್ಣು, ರೋಡಲ್ಲಿ ನಿಂತು ಕಲ್ತರೇ ಅದು ಇದಾಗೋದು. ಅಲ್ಲೋಗಿ 4 ಗೋಡೆ ಮಧ್ಯೆ ACಲಿ ಕಲ್ತರೆ ಅಂದ್ರೆ ಅದು ಕಲಿಯೋರು ಕಲ್ತಿದ್ದಾರೆ, ದೊಡ್ಡ ದೊಡ್ಡ ಸ್ಟಾರ್ಗಳಾಗಿದ್ದಾರೆ, ನಾನು ಅದನ್ನು ಇದು ಮಾಡ್ತಿಲ್ಲ. ಬಟ್ ನನ್ನ ವೀವಲ್ಲಿ ನಾನು ಹೇಳ್ತಾ ಇರೋದು, ನನ್ನ ವೀವಲ್ಲಿ ರೋಡಕ್ಕೆ ಬಿಡಿ, ಇಲ್ಲಿ ಬಿಡಿ, ಇಲ್ಲಿ ನೋಡಲಿ ಕ್ಯಾಮ್ರಾಯಲ್ಲಿ ಲೈಟ್ ಎಲ್ಲಿದೆ, ಸೊ ಏನು ಮಾಡ್ತಾರೆ, ಜನ ಏನು ನೋಡ್ತಿರ್ತಾರೆ, ಲೈಟ್ ಎಲ್ಲಿ ನಿಡ್ತಾರೆ, ಏನು ಮಾಡ್ತಾರೆ, ಇಲ್ಲಿ ಫೀಲ್ಡಲ್ಲಿ ಬಂದ್ರೇ ಗೊತ್ತಾಗೋದು ಆ್ಯಕ್ಟಿಂಗ್ ಅಂದರೆ. ಅಲ್ಲಿ ಬೇಡ ಅಂತ ಅಲ್ಲಿ 2 ಇಯರ್ಸ್ ಮಾಡ್ದೆ. ಅದಾದಮೇಲೆ 1 ಇಯರು ನನ್ನ ವಿಲನ್ ಸಿನಿಮಾಗೆ ಅವನ್ನ ಅಸಿಸ್ಟೆಂಟ್ ಆಗಿಟ್ಟೆ ನಾನು. ನೀನು ಇಲ್ಲಿ ಬಾ ನೋಡಿಲ್ಲಿ, ಅಲ್ಲಿ ನೋಡೋದಲ್ಲ, ಇಲ್ಲಿ ಬಾ ಸಿನಿಮಾ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಸುದೀಪ್ ಸರ್ ಏನು ಆ್ಯಕ್ಟ್ ಮಾಡ್ತಾರೆ ಅದು ಬಿಫೋರ್ ಸುದೀಪ್ ಸರ್ ಮಾನಿಟರ್ ಮಾಡೋದನ್ನ ಇವನ್ ಕೈಲಿ ಮಾಡಿಸ್ತಾ ಇದ್ದೆ. ಓ ಸುದೀಪ್ ಸರ್ ಕರ್ಕೊಂಡು ಇವನ್ ಕೈಲಿ ಮಾಡ್ಸೋಣ ಚಿನ್ನ, ಇವನ್ ಕೈಲಿ ಮಾಡ್ಸೋಣ ಚಿನ್ನ, ಓ ಅಭಿ ನೀನು ಮಾಡು, ಆದಮೇಲೆ ನಾನು ಟೇಕ್ ಮಾಡ್ತೀನಿ ಅವರು ಸುದೀಪ್ ಸರ್ ಆ ಥರ ಸಪೋರ್ಟ್ ಮಾಡೋ. ಸುದೀಪ್ ಸರ್ ಆಗಲಿ ಮತ್ತು ಶಿವಣ ಆಗಲಿ, ಏ ಶಿವಣ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಇವನ್ ಕಣ್ರೆ, ಏ ಒಳ್ಳೆ ಹುಡುಗಮ್ಮ ಚೆನ್ನಾಗಿ ಕಾಣ್ತಾನೆ ಅವ್ನು, ಚೆನ್ನಾಗೆ ಒಳ್ಳೆ ಸಿನಿಮಾ ಮಾಡು ಅಂತ. ಸೊ ಅಷ್ಟು ಇದಿದೆ ಅಂಡ್ ನನಗೆ ಇಸ್ ಗುಡ್, ತಯಾರಿ ಆಗಿಯಾನೆ ಚೆನ್ನಾಗೆ, ಫೈಟ್ ಗೀಟ್ ಎಲ್ಲ ಕಲ್ತಿಯಾನೆ, ಎಲ್ಲ ತಯಾರಿ ಮಾಡಿದ್ದೀವಿ, ಡ್ಯಾನ್ಸ್ ಗಿನ್ಸ್ ಎಲ್ಲ ಕಲಿತಿಯಾನೆ ಆ್ಯಂಡ್ ಎಲ್ಲ ಕಲಿತಿಯಾನೆ ಅನ್ನೋದಕ್ಕಿಂತ ಪ್ರೊಸೆಸ್ಸಲ್ಲಿದ್ದಾನೆ, ಎಲ್ಲ ಕಲ್ತ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅನ್ನೋದಕ್ಕಿಂತ ಪ್ರೊಸೆಸ್ಸಲ್ಲಿದ್ದಾನೆ ಗೋಯಿಂಗ್ ಆನ್. ಅವನ ಬಾಡಿ ಲ್ಯಾಂಗ್ವೇಜ್ಗೆ ಮತ್ತು ಅವನ ಸ್ಟೈಲ್ಗೆ ಸ್ವಲ್ಪ ನಾವು ನಮ್ಮ ವೇನ ತುಂಬಿ ಚೇಂಜ್ ಮಾಡ್ಕೊಂಡು ಅವ್ನ ಬಾಡಿ ಲ್ಯಾಂಗ್ವೇಜ್ ತೊಗೊಂಡೋಗ್ತೀವಿ. ಈಗ ಫಸ್ಟು ಲಾಂಚ್ ಮಾಡಿದ್ದೀವಿ, ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಒಂದು ನೆಕ್ಸ್ಟಿಂದ ಆರ್ಟಿಸ್ಟ್ಗಳು ನೋಡ್ತೀನಿ ಯಾರ್ಯಾರು ಇನ್ನು ಯಾರ್ಯಾರು ನಮ್ಮ ಟೀಮಿಗೆ ಬಂದು ಜಾಯ್ನ್ ಆಗ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ನಿಮಗೆಲ್ಲ ನಿಮ್ಗೆ ಹೇಳಿದೆ ಇನ್ನೇನಣ್ಣ ಮಾಡ್ತೀವಿ ನಾವು, ನಿಮ್ಗೆ ಗೊತ್ತಿಲ್ದಂಗೆ ಏನು ಮಾಡೋಕ್ಕೆ ಸಾಧ್ಯ ನಾವು. ಹ್ಞೂ ನೋಡ್ದಾನೆ ಇನ್ನ ನೀನು ಸಿಕ್ಕು ಸಾಯಂಕಾಲ ನಿಂಗಾಯ್ತು. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.